ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಸ್ವರಗಳು, ವ್ಯಂಜನಗಳು, ವ್ಯಂಜನಗಳಲ್ಲಿ ಬರುವಂತಹ ಭಾಗಗಳು, ಸ್ವರಗಳಲ್ಲಿ ಬರುವಂತಹ ಭಾಗಗಳ ಬಗ್ಗೆ ತಿಳ್ಕೊಂಡಿದೆ. ನೆಕ್ಸ್ಟ್ ಬರುವುದು ಗುಣಿತಾಕ್ಷರ ಅಂತ ಬರ್ತದೆ, ಹೌದಾ? ಗುಣಿತಾಕ್ಷರ ಅಂತಂದ್ರೆ ಏನು ಅನ್ನೋದು ಇಲ್ಲಿ ನೋಡ್ರಿ, ಹೇಳ್ಕೊಡ್ತೀನಿ. ಗುಣಿತಾಕ್ಷರಗಳು, ಹೌದಾ? ಗುಣಿತಾಕ್ಷರ ಅಂತಂದ್ರ ವ್ಯಂಜನಗಳಿಗೆ ಸ್ವರಾಕ್ಷರಗಳನ್ನು ಸೇರಿಸಿದಾಗ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರ ಎನ್ನುವರು, ಹೌದಾ? ಗುಣಿತಾಕ್ಷರ ತನ್ನ ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳನ್ನು ಸೇರಿಸಿದಾಗ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರ ಅಂತ ಕರಿತೀವಿ, ಹೌದಾ? ಗುಣಿತಾಕ್ಷರಗಳು ಯಾವ ರೀತಿ ವ್ಯಂಜನಗಳಿಗೆ ಸ್ವರಾಕ್ಷರಗಳನ್ನು ಸೇರಿಸುವ ಆಗ್ತವ ಅನ್ನೋದು ಒಂದು ಉದಾಹರಣೆ ಕೊಡ್ತೀನಿ. ನೋಡ್ರಿ, ಈ ಕಾಲಂ ಬರೀ ಈ ಕಾಲಂ ಏನೈತಿ, ವ್ಯಂಜನಾಕ್ಷರಗಳು ಅದಾವ, ಪ್ಲಸ್ ಈ ಕಾಲಂ ಬಲ್ಲಿ ಏನದವ, ಸ್ವರಾಕ್ಷರ ಅದಾವ. ನೆಕ್ಸ್ಟ್ ಅದು ಕೂಡಿದಾಗ ಏನಾಗ್ತವ, ಗುಣಿತಾಕ್ಷರ ಯಾವ ರೀತಿಯಾಗಿ ರೆಡಿ ಆಗ್ತವ ಅನ್ನೋದು ನೋಡ್ರಿ, ಒಂದು ಉದಾಹರಣೆ ಮೂಲಕ ತಿಳಿಸ್ಕೊಡ್ತೀನಿ. ಕ ಅನ್ನೋದು ವ್ಯಂಜನಾಕ್ಷರ ಪ್ಲಸ್ ಅ, ಕ ಪ್ಲಸ್ ಅ ಕೂಡಿದಾಗ ಏನೈತು ಗುಣಿತಾಕ್ಷರ, ಕ ಪೂರ್ತಿ ಆದಂತ ಅಕ್ಷರವನ್ನ ಬರ್ತೀವಿ. ನೆಕ್ಸ್ಟ್ ಕ ಪ್ಲಸ್ ಆ ಈಕ್ವಲ್ ಟು ಕ, ಪೂರ್ತಿ ಆದಂತ ಅಕ್ಷರವನ್ನ ಕೊಡ್ತದ. ನೆಕ್ಸ್ಟ್ ಕ ಪ್ಲಸ್ ಇ ಈಕ್ವಲ್ ಟು ಇ, ಪೂರ್ತಿ ಆದಂತ ಗುಣಿತಾಕ್ಷರವನ್ನ ಉಂಟಾಗ್ತದ. ನೆಕ್ಸ್ಟ್ ಕ ವ್ಯಂಜನ ಪ್ಲಸ್ ಇ ಸ್ವರ ಕೂಡಿದಾಗ ಇ ಏನಾದ್ರು ಗುಣಿತಾಕ್ಷರ ಉಂಟಾಗ್ತದೆ. ನೆಕ್ಸ್ಟ್ ಕ ಪ್ಲಸ್ ಉ ಈಕ್ವಲ್ ಟು ಉ ಅಂತ ಗುಣಿತಾಕ್ಷರವನ್ನ ಉಂಟಾಗ್ತದೆ. ನೆಕ್ಸ್ಟ್ ಕ ವ್ಯಂಜನಾಕ್ಷರ ಪ್ಲಸ್ ಉ ಸ್ವರಾಕ್ಷರ ಎರಡು ಕೂಡಿದಾಗ ಉ ಅಂತೇಳಿ ನಮ್ಗ ಗುಣಿತಾಕ್ಷರ ಸಿಗ್ತದೆ. ನೆಕ್ಸ್ಟ್ ನೋಡ್ರಿ, ಕ ವ್ಯಂಜನಾಕ್ಷರ ಪ್ಲಸ್ ಎ ಸ್ವರಾಕ್ಷರ ಕೂಡಿದಾಗ ಕೆ ಅಂತ ಉಚ್ಚಾರ ಆಗ್ತದೆ. ನೆಕ್ಸ್ಟ್ ಕ ವ್ಯಂಜನಾಕ್ಷರ ಪ್ಲಸ್ ಎ ಸ್ವರಾಕ್ಷರ ಎರಡು ಕೂಡಿದಾಗ ಕೆ ಅಂತ ಉಚ್ಚಾರ ಆಗ್ತದೆ. ಕ ಪ್ಲಸ್ ಐ ಈಕ್ವಲ್ ಟು ಕೈ ಅಂತ ಗುಣಿತಾಕ್ಷರವನ್ನ ಪೂರ್ಣವಾದಂತ ಗುಣಿತಾಕ್ಷರ ಕೊಡ್ತದ. ನೆಕ್ಸ್ಟ್ ಕ ಪ್ಲಸ್ ಓ ಈಕ್ವಲ್ ಟು ಕೋ ಅಂತ ಉಚ್ಚಾರವಾಗಿ ಆಗುವ ಅಕ್ಷರವನ್ನ ಗುಣಿತಾಕ್ಷರ ಅಂತ ಕರಿತೇವೆ. ನೆಕ್ಸ್ಟ್ ಕ ಪ್ಲಸ್ ಓ ಈಕ್ವಲ್ ಟು ಕೋ, ಇದು ಪೂರ್ತಿ ಆದಂತ ಗುಣಿತಾಕ್ಷರವನ್ನ ಕೊಡ್ತದೆ. ನೆಕ್ಸ್ಟ್ ಕ ಪ್ಲಸ್ ಅಂ ಈಕ್ವಲ್ ಟು ಕಮ್ ಅಂತ ಗುಣಿತಾಕ್ಷರ ಕೊಡ್ತದೆ. ನೆಕ್ಸ್ಟ್ ಕ ಪ್ಲಸ್ ಅಹಂ ಈಕ್ವಲ್ ಟು ಕಹ ಅಂತ ಪೂರ್ತಿ ಆದಂತ ಗುಣಿತಾಕ್ಷರವನ್ನ ಕೊಡ್ತದೆ. ಇದು ಏನಂತಂದ್ರ ಗುಣಿತಾಕ್ಷರ ಯಾವ ರೀತಿ ರಚನೆ ಆಗ್ತದ ಅನ್ನೋದು ಒಂದು ಉದಾಹರಣೆ ಮೂಲಕ ಹೇಳಿಕೊಟ್ಟಿವಿ. ವ್ಯಂಜನಾಕ್ಷರಗಳು ಪ್ಲಸ್ ಸ್ವರಾಕ್ಷರಗಳು ಎರಡು ಕೂಡಿದಾಗ ಗುಣಿತಾಕ್ಷರವನ್ನ ಉಂಟಾಗುತ್ತದೆ. ಇನ್ನೆಷ್ಟ ಇದಾದ ತಕ್ಷಣ ಸಂಯುಕ್ತ ಅಕ್ಷರಗಳು ಅಂತ ಬರ್ತದೆ. ಗುಣಿತಾಕ್ಷರ ಆದ ತಕ್ಷಣ ಸಂಯುಕ್ತಾಕ್ಷರ ಅಂತ ಬರ್ತದೆ. ಸಂಯುಕ್ತಾಕ್ಷರಕ್ಕೆ ಇನ್ನೊಂದು ಹೆಸರು ಏನ್ ಕರಿತೀವಿ, ಒತ್ತಾಕ್ಷರಗಳು ಅಂತ ಕರಿತೀವಿ. ಏನ್ ಕರಿತೀವಿ, ಒತ್ತಾಕ್ಷರಗಳು ಅಂತ ಕರಿತೀವಿ, ಹೌದಾ? ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳು ಬರ್ತಾವ, ಅವು ಯಾವ್ಯಾವಲ್ಲ ನೋಡ್ರಿ. ಸಜಾತೀಯ ಸಂಯುಕ್ತಾಕ್ಷರಗಳು, ಒಂದೇ ಯಾವುದು ಸಜಾತೀಯ ಸಂಯುಕ್ತಾಕ್ಷರಗಳು. ನೆಕ್ಸ್ಟ್ ಎರಡನೇದು ವಿಜಾತೀಯ ಸಂಯುಕ್ತಾಕ್ಷರಗಳು, ಎರಡನೇದು ವಿಜಾತೀಯ ಸಂಯುಕ್ತಾಕ್ಷರಗಳು. ಒಂದೇ ನೋಡ್ರಿ ಸಜಾತೀಯ ಸಂಯುಕ್ತಾಕ್ಷರ ಅಂತಂದ್ರ ಏನಂದ್ರೆ ನೋಡ್ರಿ, ಒಂದೇ ಜಾತಿಯ ಎರಡು ವರ್ಣಗಳು ಸೇರಿ ಆಗುವ ಅಕ್ಷರಗಳು ಸಜಾತೀಯ ಸಂಯುಕ್ತಾಕ್ಷರ ಅಂತ ಕರಿತೇವೆ, ಹೌದಾ? ನೋಡ್ರಿ ಸಜಾತೀಯ ಸಂಯುಕ್ತಾಕ್ಷರ ಅಂತಂದ್ರ ಒಂದೇ ಜಾತಿಯ ಎರಡು ವರ್ಣಗಳು, ವರ್ಣ ಅಂದ್ರ ಅಕ್ಷರ, ಹೌದಾ? ವರ್ಣ ಮೀನ್ಸ್ ಅಕ್ಷರ, ಅಕ್ಷರಗಳು ಸೇರಿ ಆಗುವ ಅಕ್ಷರಗಳನ್ನು ಸಜಾತೀಯ ಸಂಯುಕ್ತಾಕ್ಷರ ಅಂತ ಕರಿತೇವೆ. ಅಲ್ಲ ಉದಾಹರಣೆ ನೋಡ್ರಿ, ಉದಾಹರಣೆ ಮೂಲಕ ಗೊತ್ತಾಗ್ತದ, ತಿನ್ನು, ಹೌದಾ? ತಿನ್ನು, ನೂಕೇನದ ನ ಒತ್ತಕ್ಷರ ಕೊಟ್ಟೆವಿ, ನೂಕೇನದ ನ ಒತ್ತಕ್ಷರ. ಇದು ಯಾವ ರೀತಿ ಬಿಡಿಸಿದಾಗ ನಮ್ಗೆ ಅರ್ಥ ಆಗ್ತದ ಅನ್ನೋದು ನೋಡ್ರಿ. ತ ಈಗಾಗಲೇ ಗುಣಿತಾಕ್ಷರ ಹೇಳಿದ್ದಲ್ವಾ ನಾನು,
ಇದು ಗುಣಿತ ಬಿಡಿಸಿದಾಗ ಅಕ್ಕ ಈ ರೀತಿ ಬಿಡಿಸಿದಾಗ ಶಬ್ದ ಯಾವಾಗ ಕೊಡ್ತದ ಅಕ್ಕ ನೆಕ್ಸ್ಟ್ ಕುಂತ ಅಂತ ಬರೋದು ಹೌದಾ ಉದಾಹರಣೆ ತಂದ್ರೆ ವಿಜಾತಿಗೆ ಸಂಯುಕ್ತಾಕ್ಷರಕ್ಕೆ ಹೌದಾ ಮಕ್ಕಳು.